ಸ್ನೇಹಿತರೆ ನಮ್ಮ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಈರುಳ್ಳಿ ಬಳಸೋದೇನೆ ರುಚಿಯಾಗಿರೋ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈ ಪಲ್ಯನ ದೋಸೆ ಜೊತೆ ನೆಂಚ್ಕೋಬೋದು ಪೂರಿ ಅಥವಾ ಚಪಾತಿ ಜೊತೆ ಸಹ ನೆಂಚ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಮ್ಮನೆಯಲ್ಲಂತೂ ಈ ಆಲೂಗಡ್ಡೆ ಪಲ್ಯ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ನೀವು ಮಾಡಿ ನೋಡಿ ಖಂಡಿತವಾಗ್ಲು ನಿಮ್ಮನೆಯಲ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ನಾನು ವಿಡಿಯೋ ಮೊದಲೇ ಬಾರಿ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ಲೈಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಈರುಳ್ಳಿ ಬಳಸದೆ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಬಾಣ್ಲೆಗೆ ಎರಡು ದೊಡ್ಡ ಚಮಚ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಸಿ ಹಾಕಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಚಿಕ್ಕ ಚಮಚ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಸ್ವಲ್ಪ ಚಟಪಟ ಅನ್ಲಿ

ಇದಿಷ್ಟು ಹಾಕದ್ಮೇಲೆ ಒಂದ್ಸಲ ಕೆದ್ಕೊಣ ಕಡಲೆ ಬೆಳೆ ಒದ್ದಿನ ಬೆಳೆ ಸ್ವಲ್ಪ ಕೆಂಪಾಗೋವರೆಗೂ ಕೆದ್ಕದ್ರೆ ಸಾಕಾಗತ್ತೆ ಈಗ ಇದಕ್ಕೆ ಅರ್ಧ ಚಿಕ್ಕ ಚಮಚ ಅರ್ಶನ ಹಾಕೊಳ್ಳೋಣ ಅರ್ಶನ ಹಾಕದ್ಮೇಲೆ ಮತ್ತೆ ಸ್ವಲ್ಪ ಕೆದ್ಕೊಣ ಈಗ ಇದಕ್ಕೆ ಒಂದು ಮೀಡಿಯಂ ಸೈಜ್ ಕ್ಯಾಪ್ಸಿಕಮ್ನ ಸ್ವಲ್ಪ ಸಣ್ಣದಾಗಿ ಹಚ್ಚಿ ಹಾಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋಕೆ ಹೋಗಬಾರ್ದು ಒಂದು ನಿಮಿಷ ಒಗ್ಗರಣೆಲ್ಲ ಬಾಡಿಸಿದ್ರೆ ಸಾಕಾಗತ್ತೆ ಕ್ಯಾಪ್ಸಿಕಮ್ನ ಒಗ್ಗರಣೆಲ್ಲ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಬೇಯತ್ತೆ ಹಾಗೇನೆ ಸ್ವಲ್ಪ ಸಾಫ್ಟ್ ಸಹ ಆಗತ್ತೆ ಕ್ಯಾಪ್ಸಿಕಮ್ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇದಕ್ಕೆ ಅರ್ಧ ಕಪ್ಪು ಹಸಿ ಬಟಾಣಿ ಹಾಕ್ಕೊಳ್ಳೋಣ ಬಟಾಣಿ ಹಾಕಿದ್ಮೇಲೆ ಮತ್ತೆ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈಗಲೂ ಅಷ್ಟೇ ಹೆಚ್ಚೊತ್ತು ಫ್ರೈ ಮಾಡೋಕೆ ಹೋಗಬಾರ್ದು ಕ್ಯಾಪ್ಸಿಕಮ್ ಮತ್ತು ಬಟಾಣಿ ಎರಡನ್ನೂ ಬೇಗ ಬೇಯುವಂಥ ತರಕಾರಿಗಳೇನೆ ಅದರಿಂದಾಗಿ ಒಗ್ಗರಣೆಯಲ್ಲಿ ಸ್ವಲ್ಪ ಹೊತ್ತು ಕೆದ್ರೆ ಸಾಕಾಗತ್ತೆ ಕ್ಯಾಪ್ಸಿಕಮ್ ಮತ್ತು ಬಟಾಣಿ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಅರ್ಧ ಚಿಕ್ಕ ಚಮಚ ಉಪ್ಪು ಹಾಕೊಳ್ಳೋಣ ಕಾಲು ಚಿಕ್ಕ ಚಮಚ ಸಕ್ಕರೆ ಸಹ ಹಾಕೊಳ್ಳೋಣ ಉಪ್ಪು ಮತ್ತು ಸಕ್ಕರೆ ಕ್ಯಾಪ್ಸಿಕಮ್ ಮತ್ತು ಬಟಾಣಿಗೆ ಎಷ್ಟು ಬೇಕೋ ಅಷ್ಟೇ ಹಾಕೋಬೇಕು ಆಲೂಗಡ್ಡೆ ಹಾಕಿದ್ಮೇಲೆ ಮತ್ತೆ ಉಪ್ಪು ಹಾಕೋತೀವಿ ಉಪ್ಪು ಮತ್ತು ಸಕ್ಕರೆ ಹಾಕಿದ್ಮೇಲೆ ಒಂದು ಸಲ ಕೆತ್ಕೋಣ ಈಗ ಫ್ಲೇಮ್ ಪೂರ್ತಿ ಕಮ್ಮಿ ಮಾಡಿ ಒಂದು ಮುಚ್ಚಿಡ ಮುಚ್ಚಿ ಎರಡು ನಿಮಿಷ ಬೇಯಿಸೋಣ ನೀರೇನೂ ಹಾಕೋ ಅಗತ್ಯ ಇಲ್ಲ ಮುಚ್ಚಿಡ ಮುಚ್ಚಿ ಹಬೆನಲ್ಲೇ ಬೇಯಿಸಿದ್ರೆ ಸಾಕಾಗತ್ತೆ ನೋಡಿ ಕ್ಯಾಪ್ಸಿಕಮ್ ಮತ್ತು ಬಟಾಣಿ ಎರಡೂ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಒಂದ್ಸಲ ಕೆದ್ಕೊಣ ಲೋ ಫ್ಲೇಮ್ನಲ್ಲೇ ಒಂದು ಸ್ವಲ್ಪ ಹೊತ್ತು ಕೆದಕಿದ್ರೆ ಸಾಕಾಗತ್ತೆ ಆರು ಮೀಡಿಯಂ ಸೈಜ್ ಆಲೂಗಡ್ಡೆನ ಕುಕ್ಕರಲ್ಲಿ ಎರಡು ಬಿಸಿಲು ಕೂಗಿಸಿ ಬೇಯಿಸ್ಕೊಂಡಿದ್ದೆ ಅದನ್ನ ಸಿಪ್ಪೆ ತೆಗೆದು ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕೋತಾ ಇದ್ದೀನಿ ಮತ್ತೆ ಇದಕ್ಕೆ ಮುಕ್ಕಾಲು ಚಿಕ್ಕ ಚಮಚ ಉಪ್ಪು ಹಾಕೊಳ್ಳೋಣ ಖಾಲಿ ಚಿಕ್ಕ ಚಮಚ ಸಕ್ಕರೆ ಹಾಕೊಳ್ಳೋಣ ಉಪ್ಪು ಮತ್ತೆ ಸಕ್ಕರೆ ನಾವು ಮೊದ್ಲೇನೆ ಹಾಕಿದ್ವಿ ಅದ್ರ ಪ್ರಕಾರ ನೋಡ್ಕೊಂಡು ಹಾಕೋಬೇಕಾಗತ್ತೆ ಅರ್ಧ ಕಪ್ಪು ಫ್ರೆಶ್ ಆಗಿ ತುರ್ತಿರೋಂಥ ತೆಂಗಿನ ತುರಿ ಹಾಕೊಳ್ಳೋಣ ಒಂದ್ಸಲ ಚೆನ್ನಾಗಿ ಕಲ್ಸ್ಕೊಳ್ಳೋಣ ತಯಾರಿಸಿರುವಂಥ ಒಗ್ಗರಣೆ ಜೊತೆ ಆಲೂಗಡ್ಡೆ ಮತ್ತೆ ಬೇರೆ ಸಾಮಗ್ರಿ ಎಲ್ಲವನ್ನು ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಕಲ್ಸ್ಕೊಬೇಕು ನಾನಿಲ್ಲಿ ಆಲೂಗಡ್ಡೆನ ಪೂರ್ತಿಯಾಗಿ ಸ್ಮ್ಯಾಶ್ ಮಾಡ್ಕೊಂಡಿಲ್ಲ ಸ್ವಲ್ಪ ಹೋಳು ಹೋಳಾಗಿ ಕಾಣೋ ರೀತಿ ಸ್ಮ್ಯಾಶ್ ಮಾಡಿದ್ದೀನಿ ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಸ್ಮ್ಯಾಶ್ ಮಾಡಿದ್ರು ಹಾಕೋಬಹುದು ಎಲ್ಲ ಸಾಮಗ್ರಿನೂ ಚೆನ್ನಾಗಿ ಕಲಸದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಅರ್ಧ ಹೋಳು ನಿಂಬೆ ರಸ ಹಾಕೊಳ್ಳೋಣ ಕೊತ್ತಂಬರಿ ಮತ್ತೆ ನಿಂಬೆ ರಸ ಮೇಲೆ ಮತ್ತೆ ಒಂದ್ಸಲ ಚೆನ್ನಾಗಿ ಕಲ್ಸ್ಕೊಳ್ಳೋಣ ಈಗ ನೋಡಿ ರುಚಿಯಾಗಿರೋಂಥ ಆಲೂಗಡ್ಡೆ ಪಲ್ಯ ತಯಾರಾಗಿದೆ ಒಂದು ಸಲ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ತುಂಬ ಇಷ್ಟ ಆಗುತ್ತೆ ಮನೆಗಳಲ್ಲಿ ಸಾಮಾನ್ಯವಾಗಿ ಏಕಾದಶಿ ದಿನ ಅಥವಾ ಹಬ್ಬಗಳ ದಿನ ಈರುಳ್ಳಿ ಬಳಸೋದಿಲ್ಲ ಅಂಥ ಸಮಯದಲ್ಲಿ ನೆನ್ಕೊಳ್ಳಕ್ ಬೇಕಾದಾಗ ಈ ರೀತಿ ಆಲೂಗಡ್ಡೆ ಪಲ್ಯ ಮಾಡ್ತೀನಿ ನೀವು ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳಿ ನಾನು ಈಗಾಗಲೇ ಸಾಕಷ್ಟು ಸೈಡ್ ಡಿಶ್ ರೆಸಿಪಿಗಳನ್ನು ತೋರಿಸಿದೀನಿ ಆ ವಿಡಿಯೋಗಳ ಪ್ಲೇಲಿಸ್ಟ್ ನಿಮಗೆ ನಿಮ್ಗೆ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳೋದನ್ನು ಮರಿಬೇಡಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ನಮಸ್ಕಾರ